ಮನೆ ಎಂದ ಮೇಲೆ ಜಗಳಗಳು ಸರ್ವೇ ಸಾಮಾನ್ಯ ಮಕ್ಕಳು ಅಥವಾ ಗಂಡ ಹೆಂಡತಿ ಜಗಳಗಳು ನಡೆಯುತ್ತಲೇ ಇರುತ್ತೆ ಅದು ಸಣ್ಣ ಪುಟ್ಟದ್ದಾಗಿದ್ದರೆ ತೊಂದರೆ ಏನಿಲ್ಲ ಆದರೆ ಮನೆಯಲ್ಲಿ ಸದಾ ಜಗಳಗಳು ಯಾವಾಗಲೂ ಕಣ್ಣೀರು ಹಾಕುತ್ತಿರುತ್ತೀರಾ ಎಂದರೆ ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳುವುದಿಲ್ಲ ಅಂದರೆ ಅದಕ್ಕೆ ಕಾರಣ ಆ ಮೂಲ ವಸ್ತು ಈ ಒಂದು ವಸ್ತು ನಿಮ್ಮ ಸಂಸಾರಕ್ಕೆ ಮುಳ್ಳಾಗಬಹುದು ಶನಿಯ ಕೋಪಕ್ಕೆ ಈ ವಸ್ತು ಕಾರಣವಾಗುತ್ತದೆ ಈ ವಸ್ತು ಯಾವುದು ಯಾವ ವಸ್ತುಗಳಿಂದ ಮನೆಯ ಸಂಸಾರಕ್ಕೆ ಹಾನಿಯಾಗುತ್ತದೆ ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನಿಮಗೆ ಶಾಸ್ತ್ರ ಸಂಪ್ರದಾಯಗಳಲ್ಲಿ ನಂಬಿಕೆ ಇದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲಾಗದ ಸಮಸ್ಯೆಗಳಿದ್ದರೆ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಸಂಸಾರ ಎಂದರೆ ಜಗಳಗಳು ಮಾಮೂಲಿ ಆದರೆ ಮನೆ ಸ್ಮಶಾನವಾಗುವಷ್ಟು ಜಗಳಗಳು ಎಲ್ಲರ ಮನೆಯಲ್ಲೂ ನಡೆಯುವುದಿಲ್ಲ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ಕೆಲವು ತಪ್ಪುಗಳನ್ನು ನಮಗೆ ಅರಿವಿಲ್ಲದಂತೆ ಮಾಡುತ್ತೇವೆ ಮಾಂಗಲ್ಯ ಅಂದರೆ ದೇವರಂತೆ ಕಣ್ಣಿಗೆ ಒತ್ತಿಕೊಂಡು ಅರಿಶಿನ ಕುಂಕುಮ ಹಚ್ಚಿ ನಮ್ಮ ಗಂಡನ ಆಯುಷ್ಯ ಹೆಚ್ಚಾಗಲಿ ನಮ್ಮ ಕುಟುಂಬಕ್ಕೆ ಆರೋಗ್ಯ ಕ್ಷೇಮ ದೊರೆಯಲಿ ಎಂದು ಪ್ರತಿಯೊಬ್ಬ ಹೆಣ್ಣು ಮಗಳು ಬಯಸುತ್ತಾಳೆ ಅದರಂತೆಯೇ ಕೆಲವರು ಕೆಲವು ನಿಯಮಗಳನ್ನು ಪಾಲನೆ ಮಾಡುತ್ತಾರೆ ಇನ್ನು ಕೆಲವು ಹೆಣ್ಣು ಮಕ್ಕಳು ಮದುವೆಗೂ ಮುನ್ನವೇ ತಾವು ಧರಿಸುವ ಸರಗಳಲ್ಲಿ ಬಟ್ಟೆಯ ಪಿನ್ಗಳನ್ನು ಧರಿಸುತ್ತಾರೆ ಇದರಿಂದ ಏನಾಗುತ್ತದೆ ಎಂದರೆ ತಂದೆಯೊಂದಿಗೆ ಕಲಹ ಉಂಟಾಗುತ್ತದೆ ತಂದೆಯಿಂದ ಮಕ್ಕಳಿಗೆ ಅಥವಾ ಮಕ್ಕಳಿಂದ ತಂದೆಗೆ ಕಣ್ಣೀರು ತಪ್ಪಿದ್ದಲ್ಲ ಪಿನ್ ಎಂದರೆ ಕಬ್ಬಿಣ ಶನಿಯ ಕೋಪಕ್ಕೆ ಕಾರಣವಾಗುತ್ತದೆ ಇದೇ ಬಟ್ಟೆ ಪಿನ್ಗಳನ್ನು ಮದುವೆಯಾದ ಹೆಂಗಸರು ಧರಿಸಿದರೆ ಮುಗಿದೇ ಹೋಯಿತು ಪದೇ ಪದೇ ಮನೆಯಲ್ಲಿ ಕಲಹಗಳು ಹಣಕಾಸಿನ ತೊಂದರೆಗಳು ಮನೆಯಲ್ಲಿ ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಆಗದ ರೀತಿಯಾಗಿ ಬಿಡುತ್ತದೆ ಆದ್ದರಿಂದ ನೀವೇನಾದರೂ ನಿಮ್ಮ ಮಾಂಗಲ್ಯ ಸರಕ್ಕೆ ಬಟ್ಟೆ ಪಿನ್ಗಳನ್ನು ಹಾಕಿಕೊಳ್ಳುತ್ತಿದ್ದರೆ ಈ ಕೂಡಲೇ ತೆಗೆದುಬಿಡಿ ಕಬ್ಬಿಣವು ಶನಿಯ ಕೋಪಕ್ಕೆ ಕಾರಣವಾಗುತ್ತದೆ ಜೊತೆಗೆ ಹೆಂಗಸರು ಯಾವುದೇ ಕಾರಣಕ್ಕೂ ಕೈಯಲ್ಲಿ ಉಗುರನ್ನು ಹೆಚ್ಚಿಗೆ ಬೆಳೆಸಬಾರದು ಬೆಳೆಸಿದರೆ ಇದು ರಾಹುಗೆ ಸಂಬಂಧಿಸಿದ್ದು ಉಗುರು ಎಂದರೆ ರಾಹು ಈ ರೀತಿ ಸ್ಟೈಲ್ಗೆ ಉಗುರನ್ನು ಬೆಳೆಸಿದರೆ ತಪ್ಪದೇ ತೆಗೆದುಬಿಡಿ ಇಲ್ಲವಾದರೆ ನಿಮ್ಮನ್ನು ಬೇರೆಯವರು ನೋಡಿದರೆ ಪರರಿಗೆ ಶತ್ರುತ್ವ ಹುಟ್ಟುವುದು ಖಚಿತ ಮಾಂಗಲ್ಯ ಸರಕ್ಕೆ ಬಟ್ಟೆ ಪಿನ್ಗಳನ್ನು ಹಾಕುವುದನ್ನು ತಪ್ಪಿಸಿ ಕೈಯಲ್ಲಿ ಹೆಚ್ಚಾಗಿ ಉಗುರು ಬೆಳೆಸುವುದನ್ನು ತಪ್ಪಿಸಿ ಈ ರೀತಿ ಮಾಡಿ ಕೆಲವು ದಿನಗಳನ್ನು ನೋಡಿ ಆಗ ಕುಟುಂಬದಲ್ಲಾಗುವ ಬದಲಾವಣೆಗಳನ್ನು ನೀವೇ ನಂಬುವುದಿಲ್ಲ ಈ ವಿಚಾರವಾದ ಮಾಂಗಲ್ಯ ಸರದ ವಿಷಯ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶನಿದೇವ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ